Hi friends, welcome back to my channel. Nan channel la innu yaru subscribe madkondillo please subscribe madkoli hage share maadi like maadi comment maadi. Ivattu garbhiniyaralli ondu stretch mark annadu enide adana hege kadme madkolodu anta ondu video maartta idini. Adralli nimge tumbha upyoga agutte nanu helirutina follow tips na follow maadidre ivagellarigu kaadthiro prashne andre ondu pregnancy aadmele idanna hege madkolodu untara ಒಬ್ಬೊಬ್ರಿಗೆ ನೋಡಿದವ್ರಿಗೆ ಒಂಥರ ಅನ್ಸುತ್ತಲ್ವಾ, ನಮಗೆ ನಮ್ಗೆ ನೋಡ್ಕೊಳ್ಳೋದಕ್ಕೆ ಒಂಥರ ಅನ್ಸುತ್ತಲ್ವಾ, ಸ್ಟ್ರೆಚ್ ಮಾರ್ಕ್ ಏನಾದರೂ ಇದ್ದರೆ. ಸೊ ಅದಕ್ಕೆ ಹೇಳೋದು, ನೀವು ಇದನ್ನು ಹೇಗೆ ಒಂಥರ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದು ನಾನು ಹೇಳೋ ಎಲ್ಲ ಔಷಧಗಳು ಕೂಡ ನಿಮ್ಮ ಮನೇಲಿ ಇರುತ್ತೆ, ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನೀವು ಮನೆಯಲ್ಲಿರುವಂತಹ ಎಣ್ಣೆಗಳಿಂದನೇ ನೀವು ಇದನ್ನು ಸ್ಟ್ರೆಚ್ ಮಾರ್ಕ್ನ ಕಡಿಮೆ ಮಾಡ್ಕೋಬೋದು. ನೀವು ಆಯಿಲ್ ಮಸಾಜ್ನ ಮಾಡೋದ್ರಿಂದ ನಿಮಗೆ ಚರ್ಮ ಏನಿರುತ್ತೆ ಅದು ನಯವಾಗಿ ಅಂದರೆ ನಯ ಅಂದರೆ ಸಾಫ್ಟ್ ಆಗಿ, ನಯವಾಗಿ ಅಂದರೆ ಸಾಫ್ಟ್ ಆಗಿ ಸ್ವಲ್ಪ ಸ್ಟ್ರೆಚ್ ಮಾರ್ಕ್ ಕೂಡ ಕಡಿಮೆ ಆಗೋದಕ್ಕೆ ಒಂದು ಸಹಾಯ ಮಾಡುತ್ತೆ. ನಾನು ಯಾವ್ಯಾವ ಎಣ್ಣೆ ಹೇಳ್ತೀನೋ ಅದೆಲ್ಲ ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ, ಅದರಿಂದ ನೀವು ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ನೀವು ಆಚೆ ಸಿಗೋ ವಸ್ತುಗಳಿಂದನೂ ಕೂಡ ಟ್ರೈ ಮಾಡ್ಬೋದು. ನಾನು ಹೇಳೋ ಎಣ್ಣೆನ ನೀವು ಮನೇಲಿ ಇದ್ದೇ ಇರುತ್ತೆ, ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಒಂದಲ್ಲ ಎರಡಲ್ಲ ಮೂರು ಥರ ಎಣ್ಣೆ ಹೇಳ್ತೀನಿ, ಅದು ಯಾವುದಾದ್ರೂ ಒಂದು ಇರುತ್ತಲ್ವಾ ಅದನ್ನು ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಬಂದು ಆಲಿವ್ ಆಯಿಲ್. ಆಲಿವ್ ಆಯಿಲಲ್ಲಿ ತುಂಬ ಒಂದು ಪ್ರಯೋಜನಕಾರಿ ಕೂಡ ಅಂಶಗಳಿದೆ, ಅದನ್ನು ನೀವು ಫುಡ್ಡಲ್ಲಿ ಕೂಡ ಇದು ಮಾಡ್ಕೋಬೋದು. ಮತ್ತು ನಿಮಗೆ ಆರೋಗ್ಯದಲ್ಲಿ ಏನಾದರೂ ಅಂದರೆ ಚರ್ಮದಲ್ಲಿ ಸ್ಕಿನ್ನಲ್ಲಿ ಏನಾದರೂ ಆಗಿದ್ರೆ ಕೂಡ ಅದನ್ನು ಉಪಯೋಗಿಸಿ ನಿವಾರಣೆ ಮಾಡ್ಕೋಬೋದು. ಅಷ್ಟು ಉಪಯೋಗಕಾರಿಯಾದಂತಹ ಆಲಿವ್ ಆಯಿಲಲ್ಲಿ ನೀವು ಸ್ಟ್ರೆಚ್ ಮಾರ್ಕ್ನ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅಂದರೆ ಆ ಎಣ್ಣೆನ ನೀವು ಒಂದು ಬೌಲಲ್ಲಿ ಒಂದು ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಅದನ್ನು ನೀವು ಎಲ್ಲಿ ಸ್ಟ್ರೆಚ್ ಮಾರ್ಕ್ ಕೂಡ ಇದೆಯೋ ಅದರ ಕಡೆಯೆಲ್ಲ ನೀವು ಸಾಫ್ಟಾಗಿ ಮಸಾಜ್ ಮಾಡ್ತಾ ಒಂದು 10 ನಿಮಿಷ ಕಾಲ ಮಸಾಜ್ ಮಾಡಿಬಿಟ್ಟು ಒಂದು 30 ನಿಮಿಷಗಳ ಕಾಲ ಬಿಟ್ಟರೆ ನಿಮಗೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಆಮೇಲೆ ಸ್ನಾನ ಕೂಡ ಮಾಡಬೇಕು. ಸ್ನಾನ ಮಾಡಾದ್ಮೇಲೆ ನಿಮಗೆ ಸ್ವಲ್ಪ ಆದರೂ ಒಂಥರ ರಿಲೀಫ್ ಆಗಿ ಚರ್ಮ ಒಂಥರ ಸಾಫ್ಟ್ ಆಗಿ ಸ್ವಲ್ಪ ಸ್ವಲ್ಪನೇ ಇದನ್ನ ನೀವು ಏನಿಲ್ಲ ಅಂದರೂ ಒಂದು ಮಂತ್ ಆದರೂ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಇದರಲ್ಲಿ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ ನನ್ನ ಪ್ರೆಗ್ನೆನ್ಸಿಯಲ್ಲಿ, ಈಗಲೂ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಇವಾಗ 3 ಮಂತ್ಸ್ ಬೇಬಿ ಕೂಡ ಇದೆ, ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಆಗಿದೆ, ಸ್ವಲ್ಪ ಕಡಿಮೆ ಇಲ್ಲ, ಆಲ್ಮೋಸ್ಟ್ ಒಂದು 1/4 ಭಾಗ ಕೂಡ ಕಡಿಮೆ ಆಗಿದೆ. ಅದರಿಂದ ನೀವು ಟ್ರೈ ಮಾಡಿ, ನಾನು ಟ್ರೈ ಮಾಡಿರೋದ್ರಿಂದ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ, ಅದಕ್ಕೆ ನಾನು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಹರಳೆಣ್ಣೆ. ಹರಳೆಣ್ಣೆ ಬಂದು ಎಲ್ಲರ ಮನೆಯಲ್ಲೂ ಇರುತ್ತಲ್ವ, ಇದರಿಂದ ನೀವು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅಂದರೆ, ಹರಳೆಣ್ಣೆನ ನೀವು ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀವು ಎಲ್ಲಿ ಸ್ಟ್ರೆಚ್ ಮಾಡ್ಕೊಳ್ಳಿದ್ಯೋ ಅದರಲ್ಲಿ ನೀವು ಒಂಥರ ರೌಂಡ್ ಶೇಪಲ್ಲಿ ಈ ರೀತಿ ನೀವು ಮಸಾಜ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟ್ ಏನು ಅಂತ. ಯಾಕಂದರೆ ಹರಳೆಣ್ಣೆನೇ ನೀವು ಸವರ್ಬಿಟ್ಟು ಏನಿಲ್ಲ ಅಂದರೂ ಒಂದು ಬಿಸಿಯಾದ ನೀರನ್ನು ಟವಲಲ್ಲಿ ಹೆಜ್ಜಿಬಿಟ್ಟು ನೀವು ಸುತ್ತ ಹೊಟ್ಟೆಗೆ ಕಟ್ಕೊಂಡು ಒಂದು ಏನಿಲ್ಲ ಅಂದರೂ 1 ಅವರ್ ನೀವು ಬಿಟ್ಟು ನೋಡಿ, ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನು ಕೂಡ ನೀವು ಸ್ನಾನ ಮಾಡಬೇಕು. ಇದನ್ನು ಏನಿಲ್ಲ ಅಂದರೂ 1.5 ತಿಂಗಳಾದರೂ ನೀವು ಟ್ರೈ ಮಾಡಲೇಬೇಕು ಹರಳೆಣ್ಣೆನ. ಹರಳೆಣ್ಣೆಯಲ್ಲಿ ಎಷ್ಟೊಂದು ಅಂಶ ಇದೆ ಅಂತ ನಿಮಗೆ ಗೊತ್ತಿದೆ, ಅದರಿಂದನೇ ಹೇಳ್ತಾ ಇರೋದು. ನೀವು ಇದರಲ್ಲೂ ಕೂಡ ನೀವು ಸ್ಟ್ರೆಚ್ ಮಾರ್ಕೊಳ್ಳ ಕಡಿಮೆ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಬಂದು ನೀವು ಎಲ್ಲರ ಮನೆಯಲ್ಲೂ ಲೋಳೆ ಸರ ಇದ್ದೇ ಇರುತ್ತೆ ಅಲ್ವಾ, ಅದರಿಂದ ನಾನು ಹೇಳ್ತಾ ಇರೋದು. ನೀವು ಅದರಿಂದ ಕೂಡ ನೀವು ಸ್ಟ್ರೆಚ್ ಮಾರ್ಕ್ನ ಕಡಿಮೆ ಮಾಡ್ಕೋಬೋದು. ಹೇಗೆ ಅನ್ನೋದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಆಲ್ಮೋಸ್ಟು ನೀವು ಲೋಳೆ ಸರವನ್ನು ಕೂಡ ಅಷ್ಟೇ, ನೀವು ಎಲ್ಲಿ ಸ್ಟ್ರೆಚ್ ಮಾರ್ಕ್ ಇದೆಯೋ ಅಲ್ಲೆಲ್ಲ ಒಂದು ನೀವು ಜೆಲ್ ಥರ ಟೈಪ್ ಮಾಡಿಕೊಂಡು ಅಂದರೆ ಬ್ಲೆಂಡ್ ಮಾಡಿಕೊಂಡು ಅದು ನಿಮಗೆ ಜೆಲ್ ಥರ ಟೈಪ್ ಆಗುತ್ತೆ, ಅದನ್ನು ನೀವು ಎಲ್ಲ ನೀವು ರೌಂಡ್ ಶೇಪಲ್ಲಿ ನೀವು ಯಾವುದೇ ಒಂದು ಆಯಿಲ್ ಮಸಾಜ್ ಮಾಡಬೇಕಾದ್ರೆ ಆಗಲಿ, ನಾನು ಯಾವುದೇ ಒಂದು ಟಿಪ್ಸ್ ಹೇಳ್ತೀನೋ ಅದನ್ನೆಲ್ಲನೂ ಈ ರೀತಿ ರೌಂಡ್ ಶೇಪಾಗಿ ಮಸಾಜ್ ಮಾಡಿ ಒಂದು 10 ನಿಮಿಷಗಳ ಕಾಲ ನೀವು ಮಾಡೋದ್ರಿಂದ ಇದು ಕೂಡ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಅಂದರೆ ಲೋಳೆ ಸರ ನಿಮಗೆ ಗೊತ್ತಿದೆ ಎಷ್ಟೊಂದು ಔಷಧಿ ಕೂಡ ಇದನ್ನು ಬಳಸ್ತಾರೆ. ನೀವು ಆದಷ್ಟು ಅಂಗಡಿಯಲ್ಲಿ ತಂದು ಯೂಸ್ ಮಾಡೋದಕ್ಕಿಂತ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಗಿಡ ಏನು ಹಾಕ್ಕೊಂಡೇ ಇರ್ತೀರಾ, ಇಲ್ಲ ಅಂದರೆ ನೀವು ಬೇರೆ ಕಡೆ ಯಾರಾದರೂ ಹಾಕಿದರೆ ಒಂದೇ ಒಂದು ಪೀಸ್ ಆದರೂ ನೀವು ಇಸ್ಕೊಂಬಂದು ನೀವು ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದನ್ನು ಏನು ಆದಷ್ಟು ನೀವು ಇದಕ್ಕೇನು ಒಂದು ಯಾವುದೇ ಒಂದು ಬೇಕಾಗಿಲ್ಲ ಅಲ್ವಾ, ಅಂಗಡಿಯಿಂದ ನೀವು ತರೋದಕ್ಕೆ ಹೋಗ್ಬೇಡಿ. ಆದಷ್ಟು ನೈಸರ್ಗಿಕವಾಗಿ ಮನೆಯಲ್ಲೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನು ಹೇಳ್ತಾ ಇರೋದು. ಇದನ್ನು ಕೂಡ ನೀವು ಅಪ್ಲೈ ಮಾಡಿಬಿಟ್ಟು ಒಂದು 30 ಮಿನಿಟ್ಸ್ ಬಿಟ್ಟು ಬಿಸಿನೀರಲ್ಲಿ ತೊಳೆಯೋದ್ರಿಂದ ಇದು ಕೂಡ ಅಷ್ಟೇ. ನಾನು ಹೇಳೋ ಎಲ್ಲ ಟಿಪ್ಸ್ ಕೂಡ ಒಂದು ಅಥವಾ 1.5 ತಿಂಗಳಷ್ಟು ನೀವು ಯೂಸ್ ಮಾಡಬೇಕು. ಅದು ತಕ್ಷಣ ಯಾವುದೇ ಒಂದು ಔಷಧಿ ಆಗಲಿ ತಕ್ಷಣ ರಿಸಲ್ಟ್ ಕೊಡಲ್ಲ ಅಲ್ವಾ,
ಅದಕ್ಕೆ ಹೇಳೋದು ನಿಮಗೆ ತಾಳ್ಮೆ ಇರಬೇಕು ಅಂತ. ಈ ತಾಳ್ಮೆಯಿಂದ ನೀವು ಇದನ್ನು ಮಾಡ್ಕೊಂಡು ಬಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಅಂಗಡಿಲಿ ತಂದು ಕೆಮಿಕಲ್ ಅಂತ ಮಿಕ್ಸ್ ಮಾಡಿರೋಂಥ ತಂದು ಒಬ್ಬೊಬ್ರಿಗೆ ಸ್ಕಿನ್ಗೆ ಅದು ಆಗಲ್ಲ, ಆವಾಗ ಅಲರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಿಮ್ಮ ಮಗುಗೂ ಕೂಡ ತೊಂದರೆ ಆಗುತ್ತೆ. ನೀವು ಏನು ಹಾಲು ಕುಡಿಸ್ತಾ ಇರ್ತೀರ, ಮಗುನ ಎತ್ಕೊಂಡು ಆ ಅಲರ್ಜಿ ಮಗುಗೂ ಕೂಡ ಇನ್ಫೆಕ್ಷನ್ ಆಗುತ್ತೆ. ಸೊ ಅದರಿಂದ ನೀವು ಆದಷ್ಟು ನೀವು ಪ್ರೆಗ್ನೆನ್ಸಿಯಲ್ಲೇ ಆಗ್ಬೋದು, ಇಲ್ಲ ಅಂದರೆ ಪ್ರೆಗ್ನೆನ್ಸಿ ಅಂದರೆ ನಿಮ್ಮ ಮಗು ಡಿಲಿವರಿ ಕೂಡ ಆದಮೇಲೆ ಆಗ್ಬೋದು, ನೀವು ಆದಷ್ಟು ಮನೆಯಲ್ಲಿ ಸಿಗೋ ನೈಸರ್ಗಿಕ ವಸ್ತುಗಳಿಂದನೇ ಇವನ್ನೆಲ್ಲನೂ ಹೊರಗೋದು ಅಂದರೆ ಹೋಗಿಸೋದಕ್ಕೆ ನೀವು ಟ್ರೈ ಮಾಡಿ. ಏಕಂದರೆ ಇದು ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ನಿಮ್ಮ ಚರ್ಮಕ್ಕೂ ಕೂಡ ಒಳ್ಳೆಯದು. ಇದನ್ನು ಕೂಡ ನೀವು 1.5 ತಿಂಗಳು ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಖಂಡಿತ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ನೆಕ್ಸ್ಟು ವಿಟಮಿನ್ ಇ ಕ್ಯಾಪ್ಸುಲ್ ಏನು ಸಿಗುತ್ತೆ ಅಂಗಡಿಯಲ್ಲಿ ಅದನ್ನು ಕೂಡ ನೀವು ತಂದು ಒಂದು ಇದು ಟ್ರೈ ಮಾಡ್ಬೋದು. ಏಕಂದರೆ ಇದೊಂದನ್ನೇ ನಾನು ಅಂಗಡಿಯಲ್ಲಿ ಸಿಗುವಂಥ ಪದಾರ್ಥ ಅಂತ ಹೇಳ್ತಿರೋದು. ಇದನ್ನು ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಇಟ್ಟೇ ಇರ್ತೀರ, ಏಕಂದರೆ ಇದು ಚರ್ಮದ ಕಾಂತಿ ಹೊಳೆಯೋದಕ್ಕೋಸ್ಕರ ನೀವು ಮನೆಯಲ್ಲಿ ತಂದು ಉಪಯೋಗಿಸ್ತಿರ್ತೀರಲ್ವಾ ವಿಟಮಿನ್ ಸಿ ಕ್ಯಾಪ್ಸುಲ್ನ. ಅದನ್ನು ನೀವು ಮನೆಯಲ್ಲಿ ಮಾಶ್ಚರೈಸರ್ ಏನು ಮಾಡ್ಕೊಂಡಿರ್ತೀರ, ಇಲ್ಲಾಂದರೆ ನೀವು ಅಂಗಡಿಯಿಂದ ಮಾಶ್ಚರೈಸರ್ ಏನು ತರ್ತೀರ ಅದರಲ್ಲಿ ಕೂಡ ಮಿಕ್ಸ್ಡನ್ನ ಮಾಡಿಬಿಟ್ಟು ಅಂದರೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಅಪ್ಲೈ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ವಿಟಮಿನ್ ಸಿ ಕ್ಯಾಪ್ಸುಲಲ್ಲಿ ತುಂಬಾ ಒಂದು ಬೆನಿಫಿಟ್ಸ್ ಇದೆ. ನಿಮ್ಮ ಚರ್ಮದ ಕಾಂತಿ ಹೆಚ್ಚಿಸೋದಕ್ಕಾಗ್ಬೋದು, ನಿಮ್ಮ ಪಿಂಪಲ್ ಆಗ್ಬೋದು, ಇಲ್ಲ ಎಲ್ಲದಕ್ಕೂ ಒಂದು ತುಂಬ ಪರಿಣಾಮಕಾರಿಯಾದಂಥ ವಿಟಮಿನ್ ಕ್ಯಾಪ್ಸುಲ್ ನಿಮಗೆ ಗೊತ್ತಿರುತ್ತಲ್ವಾ. ಅದನ್ನು ತಂದು ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಜೇನುತುಪ್ಪ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇರಲಿಲ್ಲ ಅಂದರೂ ಪರವಾಗಿಲ್ಲ, ಇರೋದ್ರಲ್ಲಿ ನಾನು ಹೇಳಿರೋದ್ರಲ್ಲಿ ಯಾವುದಾದ್ರೂ ಒಂದಿರುತ್ತಲ್ವ ಅದರಲ್ಲಿ ನೀವು ಟ್ರೈ ಮಾಡಿ 1.5 ತಿಂಗಳಾದರೂ ನೀವು ಟ್ರೈ ಮಾಡಿದ್ರೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಜೇನುತುಪ್ಪನ ಹೇಗೆ ಒಂದು ಮಿಶ್ರಣ ಮಾಡಿ ನೀವು ಸ್ಟ್ರೆಚ್ ಮಾರ್ಕ್ನ ಹೋಗಿಸ್ಬೋದು ಅಂತ ಅಂದರೆ, ಇನ್ನು ಜೇನುತುಪ್ಪದಲ್ಲಿ ನಂಜು ನಿರೋಧಕ ಗುಣ ಇರೋದ್ರಿಂದ ಇದು ಕೂಡ ಸ್ಟ್ರೆಚ್ ಮಾರ್ಕ್ನ ಹೋಗಿಸೋದಕ್ಕೆ ಒಂದು ಸಹಾಯ ಮಾಡುತ್ತೆ. ಹೇಗೆ ಇದನ್ನು ಉಪಯೋಗಿಸೋದು ಅಂತ ಅಂದರೆ, ನೀವು ಮನೆಯಲ್ಲಿ ಕಾಟನ್ ಬಟ್ಟೆ ಇರ್ಬೋದು ಇಲ್ಲಾಂದರೆ ಹತ್ತಿ ಹಾಕ್ಬೋದು, ಇವೆರಡರಲ್ಲಿ ಯಾವುದಾದ್ರೂ ಒಂದರಲ್ಲಿ ಹೆಜ್ಜಿಬಿಟ್ಟು ನೀವು ಯಾವುದೊಂದು ಸ್ಟ್ರೆಚ್ ಮಾರ್ಕ್ ಇದೆಯೋ ಸೊ ಅಲ್ಲಿಗೆ ಅಪ್ಲೈ ಮಾಡಿ ಅದನ್ನು ನೀಟಾಗಿ ಕಂಪ್ಲೀಟಾಗಿ ಒಣಗೋವರೆಗೂ ಬಿಟ್ಟು ಆಮೇಲೆ ಬಿಸಿನೀರಲ್ಲಿ ತೊಳಿಬೋದು. ಇನ್ನು ನೆಕ್ಸ್ಟು ಜೇನುತುಪ್ಪದಲ್ಲಿ ಇನ್ನೂ ಒಂದು ರೀತಿ ಕೂಡ ನೀವು ಮಾಡ್ಕೋಬೋದು. ಹೇಗೆ ಅಂತ ಅಂದರೆ, ಜೇನುತುಪ್ಪನ ಉಪ್ಪು ಮತ್ತು ಗ್ಲಿಸರಿನ್ ಏನಿರುತ್ತೆ ಅದನ್ನು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಸ್ಟ್ರೆಚ್ ಮಾರ್ಕ್ ಇರೋ ಜಾಗಕ್ಕೆ ಅಪ್ಲೈ ಮಾಡಿ ಒಂದು 30 ಮಿನಿಟ್ಸ್ ಬಿಟ್ಟು ಇದು ಕೂಡ ಬಿಸಿನೀರಲ್ಲಿ ವಾಶ್ ಮಾಡೋದ್ರಿಂದ ಇದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ, ನಾನು ಹೇಳಿದ್ದು ಯಾವುದಾನ ಒಂದು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಬಂದು, ಇನ್ನು ಆಲ್ಮೋಸ್ಟ್ ಮನೆಯಲ್ಲಿ ಎಗ್ಗಿ ಇದ್ದೇ ಇರುತ್ತೆ ಅಲ್ವಾ, ಅದರಲ್ಲಿ ಬಿಳಿದು ಮಾತ್ರ ತಗೊಳ್ಳಿ. ಅದರಲ್ಲಿ ನೀವು ತುಂಬಾ ಒಂದು ಬೆನಿಫಿಟ್ಸ್ ಇದೆ, ಯಾಕೆಂದರೆ ಅದು ಪ್ರೋಟೀನ್ ಭರಿತ ಆಗಿರೋದ್ರಿಂದ ನಿಮಗೆ ಚರ್ಮಕ್ಕೆ ಕಾಂತಿ ಕೊಡೋದಕ್ಕಾಗಲಿ ಹೊಳೆಯೋದಕ್ಕಾಗಲಿ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ನೀಟಾಗಿ ನೀವು ಸ್ಟ್ರೆಚ್ ಮಾರ್ಕ್ ಏನಿದೆ ಆ ಜಾಗವನ್ನು ಒಂದು ತಣ್ಣೀರು ಬಟ್ಟೆಯಲ್ಲಿ ವಾಶ್ ಮಾಡಿಕೊಂಡು ಈ ಬಿಳಿ ಭಾಗ ಏನಿದೆ ಅದಕ್ಕೆ ಅಪ್ಲೈ ಮಾಡಿ ಒಂದು 15 ಮಿನಿಟ್ಸ್ ತಪ್ಪಿದ್ರೆ ಒಂದು 30 ಮಿನಿಟ್ಸ್ನ ಬಿಟ್ಟು ನೀವು ಇದನ್ನು ತಣ್ಣೀರಲ್ಲಿ ವಾಶ್ ಮಾಡಬೇಕು. ಎಲ್ಲದನ್ನು ಬಿಸಿನೀರಲ್ಲಿ ವಾಶ್ ಮಾಡ್ತಾ ಇದ್ರಿ ಅಲ್ವಾ, ಇದನ್ನು ತಣ್ಣೀರಲ್ಲಿ ವಾಶ್ ಮಾಡಬೇಕು. ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ನೆಕ್ಸ್ಟು ಅದು ವಾಶ್ ಮಾಡಾದಮೇಲೆ ಆಲಿವ್ ಆಯಿಲ್ ಏನಿದೆ ಅದನ್ನು ನೀವು ಅಪ್ಲೈ ಮಾಡಿ, ಯಾಕಂದರೆ ಚರ್ಮನ ಇದು ಮೃದುಗೊಳಿಸುತ್ತೆ ಆಲಿವ್ ಆಯಿಲು. ಸೊ ಅದರಿಂದ ನಿಮಗೆ ಸ್ಕಿನ್ನು ತುಂಬಾ ಒಂದು ಬ್ರೈಟ್ನೆಸ್ ಕೊಡುತ್ತೆ, ಮತ್ತು ಅದರಲ್ಲಿ ಏನು ಸ್ಟ್ರೆಚ್ ಮಾರ್ಕ್ ಉಳಿದೆ ಅದೆಲ್ಲ ಒಂದು ಹೋಗೋದಕ್ಕೆ ಯೂಸ್ ಮಾಡ್ಬೋದು ಇವೆಲ್ಲ ಟಿಪ್ಸ್ನ. ಇನ್ನು ನೀವು ಏನೇನೊಂದು ನಾನು ಹೇಳಿದ್ನೋ ಅದನ್ನೆಲ್ಲ ಕೂಡ ಮಾಡ್ಬೋದು. ಇನ್ನು ನೆಕ್ಸ್ಟ್ ಒಂದು ಏನು ಉಪಯೋಗಿಸ್ಬೋದು ಅಂದರೆ ಶ್ರೀಗಂಧ. ಗಂಧ ಯಾರ ಮನೆ ಇದ್ರೆ ಇಟ್ಕೊಂಡಿರ್ತೀರ, ಇಲ್ಲ ಅಂದರೆ ಅಂಗಡಿಯಿಂದ ಆದರೂ ತಂದು ಇಟ್ಕೊಂಡೇ ಇರ್ತಿದ್ದೀರ. ಅದರಲ್ಲಿ ಹೇಗೆ ಸ್ಟ್ರೆಚ್ ಮಾರ್ಕ್ನ ಹೋಗ್ಸೋದು ಅಂತ ಅಂದರೆ ಗಂಧ ಏನಿದೆ ಇದರಲ್ಲಿ ಎಷ್ಟೊಂದು ಗುಣಗಳಿದೆ ಅಂತ ನಿಮಗೆ ಗೊತ್ತು. ಇದನ್ನು ಆಗಿನ ಕಾಲದಿಂದನೂ ಉಪಯೋಗಿಸ್ತಾರೆ ಸೌಂದರ್ಯನ ಪಡ್ಕೊಳ್ಳೋದಕ್ಕೋಸ್ಕರ. ನೀವು ಸೌಂದರ್ಯ ಒಂದು ಏನು ಹೆಣ್ಣಿಗೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಲ್ವಾ. ಶ್ರೀಗಂಧ ಉಪಯೋಗಿಸಿ ನೀವು ಸ್ಟ್ರೆಚ್ ಮಾರ್ಕ್ ಕೂಡ ಹೋಗಿಸ್ಬೋದು, ಹಾಗೆ ನಿಮ್ಮ ಸ್ಕಿನ್ನು ತುಂಬಾ ಒಂದು ಕಾಂತಿಯುತವಾಗೋಕ್ಕೋಸ್ಕರನೂ ನೀವು ಇದನ್ನು ಬಳಸ್ಬೋದು. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಇದ್ರ ಜೊತೆಗೆ ಅರಿಶಿನ ಕೂಡ ಅಷ್ಟೇ. ಅರಿಶಿನದ್ರಲ್ಲಿ ನಿಮಗೆ ಗೊತ್ತು ಎಷ್ಟು ಒಂದು ಬೆನಿಫಿಟ್ಸ್ ಇದೆ ಅರಿಶಿನದಲ್ಲಿ ಅಂತ. ಸೊ ಇವೆರಡನ್ನು ನಯವಾಗಿ ಒಂಥರ ಪೌಡ್ರ್ ಥರ ಮಾಡಿಕೊಂಡು ಇಲ್ಲಾಂದರೆ ತೆಗೆದ್ಬಿಟ್ಟು ಕೂಡ ಪೇಸ್ಟ್ ರೀತಿ ಮಾಡಿಕೊಂಡು ನೀವು ಯಾವ ಒಂದು ಜಾಗದಲ್ಲಿ ಆಗಿದೆ ಆ ಜಾಗದಲ್ಲಿ ಸ್ಟ್ರೆಚ್ ಮಾರ್ಕ್ ಆಗಿದೆ ಆ ಜಾಗದಲ್ಲಿ ಇದನ್ನು ಅಪ್ಲೈ ಮಾಡಿ ಅದು ಸುಮಾರು ಒಂದು 60 ಭಾಗದಷ್ಟು ಏನಾದರೂ ಒಣಗಿದಾಗ ಇದನ್ನು ಸ್ಕ್ರಬ್ ಮಾಡಿ ನೀವು ಅಂದರೆ ಸ್ವಲ್ಪ ನಿಧಾನವಾಗಿ ಸ್ಕ್ರಬ್ ಮಾಡೋದ್ರಿಂದ ಮತ್ತು ಇದನ್ನು ತಣ್ಣೀರಲ್ಲಿ ವಾಶ್ ಮಾಡಬೇಕು. ಇದನ್ನು ಕೂಡ ತಣ್ಣೀರಲ್ಲಿ ವಾಶ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಇದನ್ನು ಕೂಡ ನೀವು ಏನಿಲ್ಲ ಅಂದರೂ 1.5 ತಿಂಗಳಿಂದ 2 ತಿಂಗಳೊಳಗೆ
ಯೂಸ್ ಮಾಡಬೇಕು. ಯಾಕಂದರೆ ಮನೆಯಲ್ಲಿ ಮಾಡುವಂಥ ಹೋಮ್ ರೆಮಿಡಿಗಳು ನಿಮಗೆ ಆದಷ್ಟು ಬೇಗ ವರ್ಕ್ ಆಗೋದಿಲ್ಲ. ನೀವು ವರ್ಕ್ ಆಗೋದಿಲ್ಲ ಅಂತ ಬಿಟ್ಬಿಡಬೇಡಿ, ನೀವು ಆದಷ್ಟು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ಇನ್ನು ನೆಕ್ಸ್ಟ್ ಬಂದು, ಎಲ್ಲರ ಮನೆಯಲ್ಲೂ ಸಕ್ಕರೆ ಇದ್ದೇ ಇರುತ್ತೆ ಅಲ್ವಾ, ಸಕ್ಕರೆಯಲ್ಲಿ ಹೇಗೆ ನೀವು ಇದನ್ನು ನಿವಾರಿಸ್ಕೋಬೋದು ಅಂತ ಅಂದರೆ, ಹಾಗೆ ಇದನ್ನು ನೀವು ಹೇಗೆ ಒಂದು ಉಪಯೋಗಿಸ್ಕೋಬೇಕು ಸಕ್ಕರೆನ ಅಂತ ಅಂದರೆ, ಒಂದು ಟೇಬಲ್ ಸಕ್ಕರೆಗೆ ಒಂದು ಏನಿಲ್ಲ ಅಂದರೂ ಒಂದು 2-3 ಡ್ರಾಪ್ ಅಷ್ಟು ನೀವು ಬಾದಾಮ್ ಆಯಿಲ್ನ ಹಾಕ್ಬಿಟ್ಟು ಒಂದೇ ಒಂದು ಹನಿಯಷ್ಟು ನಿಂಬೆ ರಸನ ಹಾಕಿ ಮಿಶ್ರಣ ಮಾಡಿ, ನೀವು ಸ್ನಾನಕ್ಕೆ ಯಾವಾಗ ಹೋಗ್ತಿರೋ ಅದಕ್ಕೂ ಒಂದು ಅರ್ಧ ಗಂಟೆ ಮುಂಚೆ ಅಪ್ಲೈ ಮಾಡಿದ್ರೆ ನಿಮಗೆ ಇದು ಕೂಡ ಒಂದು ಸ್ಟ್ರೆಚ್ ಮಾರ್ಕ್ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಸಕ್ಕರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ, ಅದರಿಂದನೇ ಹೇಳ್ತಿರೋದು ಇದು ಹೋಮ್ ರೆಮಿಡಿ ಅಂತಲೇ. ಇನ್ನು ನೆಕ್ಸ್ಟ್ ಒಂದು ನಿಂಬೆಹಣ್ಣು ಕೂಡ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ನಿಂಬೆಹಣ್ಣಲ್ಲಿ ಯಾವ ಹೇಗೆ ಇದನ್ನು ಸ್ಟ್ರೆಚ್ ಮಾರ್ಕ್ ನಾವು ಹೋಗ್ಸೋದು ಅಂತ ಅಂದರೆ, ಇನ್ನು ನಿಂಬೆಹಣ್ಣಲ್ಲಿ ಆಮ್ಲೀಯ ಗುಣ ಕೂಡ ಹೊಂದಿರುತ್ತೆ ನಿಂಬೆಹಣ್ಣು. ಇದನ್ನು ಹೇಗೆ ನೀವು ಉಪಯೋಗಿಸೋದು ಅಂದರೆ, ನಿಂಬೆ ರಸವನ್ನು ನೀವು ಅಂದರೆ ತಾಜಾ ಅಂತ ಅಂದರೆ ಆವಾಗ ತಾನೇ ಫ್ರೆಶ್ ಆಗಿ ತಂದಿರೋ ನಿಂಬೆಹಣ್ಣನ್ನ ಉಪಯೋಗಿಸ್ಬೇಕು. ನೀವು ಅದನ್ನು ಯಾವ ಒಂದು ಸ್ಟ್ರೆಚ್ ಮಾರ್ಕ್ ಆಗಿರೋ ಜಾಗದಲ್ಲಿ ಅದನ್ನು ಕಟ್ ಮಾಡಿ ನೀವು ಸ್ವಲ್ಪ ಸ್ಕ್ರಬ್ ಮಾಡ್ತಾ ಬಂದರೆ ಅದನ್ನು ಒಂದು ಸ್ವಲ್ಪ ನಿಮಗೂ ಇದನ್ನು ಸ್ಟ್ರೆಚ್ ಮಾರ್ಕ್ ಕೂಡ ಅಂದರೆ ಇದರಲ್ಲಿ ಒಂದು ಸ್ವಲ್ಪ ಲೇಟಾಗಿ ರಿಸಲ್ಟ್ ಕೊಡುತ್ತೆ ನಿಂಬೆ ಹಣ್ಣಲ್ಲಿ. ಅದಕ್ಕೆ ಹೇಳೋದು ಇದ್ರ ಜೊತೆಗೆ ನೀವು ಸೌತೆಕಾಯಿ ರಸವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಅದರಲ್ಲೂ ಕೂಡ ಒಳ್ಳೆಯ ಬೆನಿಫಿಟ್ಸ್ ಇದೆ ಸೌತೆಕಾಯಲ್ಲಿ. ಇದು ಚರ್ಮದ ಕಾಂತಿ ಹೆಚ್ಚಿಸೋದಕ್ಕೆ ಮತ್ತು ಚರ್ಮದಲ್ಲಿ ಏನಾದರೂ ಒಂದು ಕಲೆಗಳಿದ್ರೆ ಹೋಗೋದಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು, ನೀವು ಮನೆಯಲ್ಲೇ ಇರುವಂತಹ ಎಲ್ಲ ವಸ್ತುಗಳನ್ನು ಉಪಯೋಗಿಸಿ ನೀವು ಮಾಡ್ಬೋದು ಅಂತ ಹೇಳಿದೆ ಅಲ್ವಾ. ಇನ್ನು ಇದೊಂದು ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, ಕೋಕೋ ಬಟರ್ ನಿಮ್ಮ ಮನೇಲಿ ಇದ್ದರೆ ಕೂಡ ಇದರಲ್ಲೂ ಕೂಡ ನೀವು ಸ್ಟ್ರೆಚ್ ಮಾರ್ಕ್ನ ಹೋಗಿಸ್ಬೋದು. ಇದರಲ್ಲಿ ಆಪ್ಷನಲ್ ಅಷ್ಟೇ, ನೀವು ಇದ್ದರೆ ಮಾಡಿ, ಇಲ್ಲದೆ ಇದ್ದರೆ ಬಿಡಿ. ಕೋಕೋ ಬಟರ್ನಿಂದ ಹೇಗೆ ಇದು ಮಾಡೋದು ಅಂದರೆ, ಅದು ಕೂಡ ಒಂದು ಚರ್ಮದ ಕಾಂತಿ ಹೊಳೆಯೋದಕ್ಕೋಸ್ಕರನೇ ಉಪಯೋಗಿಸ್ತಾರೆ ಕೋಕೋ ಬಟರ್ನ. ಇದನ್ನು ನೀವು ಪೇಸ್ಟ್ ರೀತಿ ಮಾಡಿ ನೀವು ಅರ್ಧ ಗಂಟೆ ಮುಂಚೆ ಅಪ್ಲೈ ಮಾಡಿ ಇದನ್ನು ಕೂಡ ತಣ್ಣೀರಲ್ಲಿ ತೊಳೀರಿ. ಇದರಲ್ಲೂ ಕೂಡ ಒಳ್ಳೆಯ ಬೆನಿಫಿಟ್ಸ್ ಇರೋದ್ರಿಂದ ನಿಮ್ಮ ಒಂದು ಚರ್ಮ ಏನಿದೆ ಅದನ್ನು ಒಣಗೋದಕ್ಕೆ ಬಿಡೋದಿಲ್ಲ, ಒಂಥರ ಸಾಫ್ಟಾಗಿ ನೈಸಾಗಿ ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಚರ್ಮ ಅಂದರೆ ಸ್ಕಿನ್ ಹೇಗಿತ್ತೋ ಮೊದಲು ಆ ರೀತಿ ಮೊದಲ ಥರ ಒಂದು ಬರೋದಕ್ಕೆ ಒಂದು ಸಹಾಯ ಮಾಡುತ್ತೆ ಈ ಕೋಕೋ ಬಟರ್. ಅದರಿಂದನೇ ಹೇಳ್ತಾಯಿರೋದು ಮನೆಯಲ್ಲಿರುವಂತಹ ಒಂದು ಸಾಮಗ್ರಿಗಳನ್ನು ಉಪಯೋಗಿಸಿ ನೀವು ಹೇಗೆ ಒಂದು ಸ್ಟ್ರೆಚ್ ಮಾರ್ಕ್ನ ನಿವಾರಣೆ ಮಾಡ್ಕೋಬೋದು ಅಂತ ತಿಳ್ಕೊಂಡ್ರಿ ಅಲ್ವಾ. ದಯವಿಟ್ಟು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ.